ನಮಸ್ಕಾರ ಜ್ವರ ವಾಂತಿ ಭೇದಿ ಅಜೀರ್ಣ ಸುಸ್ತು ಬಾಯಾರಿಕೆ ಊಟ ಸೇರದೇ ಇರೋದು ಅಥವಾ ಹಸಿವೆ ಆಗದೇ ಇರೋದು ಬಾಡಿ ಹೀಟ್ ಹೆಚ್ಚಾಗೋದು ತುಂಬ ಉರಿ ಅನ್ನಿಸೋದು ಈ ಥರದ ಹಲವಾರು ಸಮಸ್ಯೆಗಳಲ್ಲಿ ತುಂಬ ಅನುಕೂಲ ಮಾಡಿಕೊಡುವಂಥ ಮತ್ತು ನಮ್ಮ ಪ್ರತಿ ಮನೆಯಲ್ಲೂ ಇಟ್ಕೊಳ್ಬೇಕಾದ ಎಮರ್ಜೆನ್ಸಿ ಮೆಡಿಸಿನ್ ಥರದ ಒಂದು ಅದ್ಭುತ ಪಾನೀಯ ಅಥವಾ ಔಷಧದ ಬಗ್ಗೆ ಅದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನು ಅದನ್ನು ಬಳಕೆ ಮಾಡಿಕೊಳ್ಳೋದು ಹೇಗೆ ಅದನ್ ಅದರಿಂದ ಆಗೋ ಪ್ರಯೋಜನಗಳೇನು ಇದರೆಲ್ಲದರ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಚರಕ ಸಂಹಿತೆಯಲ್ಲಿ ಒಂದು ವಿಶೇಷ ಕಾಂಬಿನೇಷನ್ ನ ಹೇಳ್ತಾರೆ ಈ ಕಾಂಬಿನೇಷನನ್ನು ನಾವು ಮನೆಯಲ್ಲಿ ಕಷಾಯದ ರೀತಿ ಮಾಡಿಕೊಂಡು ಕುಡಿದ್ರೆ ನಮಗೆ ಈ ನಾನು ಆಗ ಹೇಳಿದ ಎಲ್ಲ ಕಾಯಿಲೆಗಳಲ್ಲೂ ತುಂಬ ಅನುಕೂಲ ಆಗುತ್ತೆ ಆ ಕಾಯಿಲೆಗಳನ್ನು ಇದು ಬಂದರಿಂದ ಗುಣ ಮಾಡಬಹುದು ಅಂತಲ್ಲ ಬಟ್ ಆ ಥರದ ತೊಂದರೆಗಳು ಬಂದಾಗ ಆಗುವ ಉಳಿದ ಕಾಂಪ್ಲಿಕೇಶನ್ಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಿಕೊಳ್ಬಹುದು ಜೊತೆಗೆ ಈಗ ನಾವು ತೆಗೆದುಕೊಳ್ಳುವ ತಗೊಳ್ತಕೊಳ್ತಿರುವ ಔಷಧ ಏನಾದರೂ ನಮ್ಮ ಬಾಡಿಗೆ ತುಂಬ ಉಷ್ಣ ಆಗ್ತಾ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅದು ಯಾಕೆ ಅನ್ನೋದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಯಾವ್ಯಾವ ಕಾಯಿಲೆಗಳಲ್ಲಿ ಇದನ್ನು ಬಳಕೆ ಮಾಡಬಹುದು ಜ್ವರ ಎಸ್ಪೆಷಲಿ ನಮಗೆ ಭೇದಿಯ ಜೊತೆಗೆ ಜ್ವರ ಇದ್ದರೆ ಅಥವಾ ಜ್ವರ ಇದ್ದಾಗ ನಮಗೆ ಹಸಿವಿ ಆಗ್ತಾ ಇಲ್ಲ ಅಥವಾ ಊಟ ಸೇರ್ತಾ ಬಾಯಿ ಎಲ್ಲ ಕಹಿ ಆಗಿಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ತಗೊಂಡ್ರೆ ಯೂಶ್ವಲಿ ಹೊಟ್ಟೆ ಹಾಳಾಗ್ಬಿಡತ್ತೆ ಒಂಥರ ಬಾಯಿ ತುಂಬ ಕಹಿ ಕಹಿ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಕಷಾಯ ತುಂಬ ಹೆಲ್ಪ್ ಮಾಡುತ್ತೆ ಕೆಲವೊಮ್ಮೆ ಫುಡ್ ಪಾಯ್ಸನ್ ಆಗಿ ವಾಂತಿ ಭೇದಿ ಎರಡೂ ಆಗ್ತಾ ಇರುತ್ತೆ ಆವಾಗಲೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದೆ ಬೇಸಿಗೆಗಾಲ ಭೇದಿಯಾಗಿ ತುಂಬ ಡಿಹೈಡ್ರೇಷನ್ ಆಗಿಬಿಟ್ಟಿದೆ ಆ ಟೈಮಲ್ಲೂ ಕೂಡ ನಾವು ಈ ಕಷಾಯವನ್ನು ಮಾಡಿಟ್ಟುಕೊಂಡು ಇಡೀ ದಿನ ಕುಡಿತಾ ಇರಬಹುದು ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈ ಥರ ಸಮಸ್ಯೆಗಳಾದಾಗ ನಮಗೆ ತುಂಬ ವೀಕ್ನೆಸ್ ಫೀಲ್ ಆಗುತ್ತೆ ಒಂದು ರೀತಿ ಇಡೀ ದೇಹದ ಶಕ್ತಿಯನ್ನು ಯಾರೋ ಎಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವ ಫೀಲ್ ಆಗುತ್ತಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಎಷ್ಟೋ ಬಾರಿ ನನಗೆ ಎಳನೀರು ಕುಡಿದ್ರೆ ಕಫ ಆಗ್ಬಿಡುತ್ತೆ ಅನ್ನೋದಿರುತ್ತೆ ಎಳನೀರು ಕುಡಿದ್ರೆ ನಮ್ಗೆ ಶಕ್ತಿ ಬರ್ತಿತ್ತು ದೇಹಕ್ಕೆ ತಂಪಾಗ್ತಿತ್ತು ಆದರೆ ಕಫ ಆಗಿಬಿಟ್ರೆ ಅನ್ನೋ ಭಯ ತುಂಬ ಜನರಲ್ಲಿ ಇರುತ್ತೆ ಬಹಳಷ್ಟು ಬಾರಿ ಅದು ಕಫ ಆಗೋದಿಲ್ಲ ಬಟ್ ಸ್ಟಿಲ್ ಅದು ತಂಪು ಅಂತ ನಮಗೆ ಫೀಲ್ ಆಗುತ್ತಲ್ಲ ಬಟ್ ಈ ಕಷಾಯ ಹಾಗಲ್ಲ ಇದನ್ನು ಕುಡಿದ್ರೆ ನಮಗೆ ತಂಪಾಗತ್ತೆ ಆದರೆ ನೆಗಡಿ ಆಗೋದಿಲ್ಲ ನೆಗಡಿ ಇದ್ದರೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇದು ಜೀರ್ಣಕ್ರಿಯೆ ಸರಿಯಾಗಿ ಆಗೋ ಥರ ಮಾಡಿ ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ ಯಾಕೆಂದರೆ ಅದರಲ್ಲಿರುವ ಕೆಲವು ಕ್ವಾಲಿಟೀಸ್ ಅಂಥದ್ದು ನಾನು ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದರೆ ಆ ಕಾಂಬಿನೇಷನ್ ಹೇಗಿದೆ ಅಂತಂದರೆ ನಮಗೆ ತಂಪಾಗಬೇಕು ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಭೇದಿ ಆಗ್ತಿದ್ರೆ ನಿಲ್ಲಬೇಕು ವಾಂತಿ ಆಗ್ತಿದ್ರೆ ಕಡಿಮೆ ಆಗಬೇಕು ದೇಹಕ್ಕೆ ಚೈತನ್ಯ ಬರಬೇಕು ಜೊತೆಗೆ ಜ್ವರ ಅಥವಾ ಸುಸ್ತು ಕಡಿಮೆ ಆಗಬೇಕು ಇದೆಲ್ಲದೂ ಅನುಕೂಲ ಆಗೋ ಥರ ಇದು ಈ ಔಷಧ ಇದೆ ಈ ಕಾಂಬಿನೇಷನ್ ಇದೆ ಹಾಗಾದರೆ ಇದರ ಹೆಸರೇನು ಇದರ ಇಂಗ್ರೀಡಿಯಂಟ್ಸ್ ಯಾವ್ಯಾವುದು ಇದಕ್ಕೆ ಷಡಂಗಪಾನೀಯ ಕ್ವಾತ ಅಂತ ಕರೀತಾರೆ ಅಂದರೆ ಕ್ವಾಥಚೂರ್ಣ ಅಂತಂದರೆ ಕಷಾಯ ಮಾಡಲಿಕ್ಕೆ ಇರುವಂತಹ ಒಂದು ಚಕ್ಕೆಯ ಚೂರುಗಳು ಅಥವಾ ಆಯುರ್ವೇದ ಗಿಡಮೂಲಿಕೆಗಳ ಚಿಕ್ಕ ಚಿಕ್ಕ ಪೀಸ್ಗಳು ಅಂತ ಅರ್ಥ ಫೈನ್ ಪೌಡರ್ ಅಲ್ಲ ಚೂರ್ಣ ಅಂತಂದರೆ ಫೈನ್ ಪೌಡರ್ ಕ್ವಾಥಚೂರ್ಣ ಅಂದರೆ ಕಷಾಯ ಮಾಡಲಿಕ್ಕೆ ಇರುವಂಥದ್ದು ಅಂತ ಸೊ ಇದನ್ನು ಇದರೊಳಗೆ ಮುಸ್ತಾ ಪರ್ಪಟ ಉಶೀರ ಚಂದನ ಉದೀಚ ನಾಗರ ಮುಸ್ತಾ ಪರ್ಪಟೋಶೀರ ಚಂದನ ಉದೀಚ ನಾಗರೈಹಿ ಶ್ರುತಶೀತಂ ಜಲಂ ದದ್ಯಾತ್ ಪಿಪಾಸ ಜ್ವರಶಾಂತಯೇ ಅಂತ ಹೇಳ್ತಾರೆ ಮುಸ್ತಾ ಮೊದಲನೇದು ಮುಸ್ತಾ ಅಂತಂದರೆ ಭದ್ರಮುಷ್ಟಿ ಭದ್ರಮುಷ್ಟಿ ಇದು ತುಂಬ ಅದ್ಭುತವಾದಂಥ ಆ್ಯಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಔಷಧ ಜೊತೆಗೆ ಜ್ವರವನ್ನು ಕಡಿಮೆ ಮಾಡುವಂಥದ್ದು ಇದರ ಬಗ್ಗೆ ಮುಂದೊಂದು ದಿನ ಡೀಟೇಲಾಗಿ ಹೇಳ್ತೇನೆ ತುಂಬ ಅದ್ಭುತವಾದಂಥ ದ್ರವ್ಯ ನೋಡಲಿಕ್ಕೆ ಒಂದು ಚಿಕ್ಕ ಏನು ಒಂದು ಕಳೆಯ ಥರ ಬೆಳಕೊಳ್ಳುವಂಥದ್ದು ಆದರೆ ತುಂಬ ತುಂಬ ಅದ್ಭುತವಾಗಿದ್ದು ಇದರಿಂದ ಲಿವರ್ ಮೇಲೆ ಅಟ್ಯಾಕ್ ಮಾಡುವಂಥ ಶ್ವಾಸಕೋಶಕ್ಕೆ ತೊಂದರೆ ಕೊಡುವಂಥ ಈ ರೀತಿ ದೇಹದಲ್ಲಿ ಮೇಲೆ ಇವನ್ ಯೂರಿನರಿ ಟ್ರ್ಯಾಕ್ ಮೇಲೆ ಸಮಸ್ಯೆ ಮಾಡುವಂಥ ಹಲವು ಬ್ಯಾಕ್ಟೀರಿಯಾಗಳನ್ನು ವೈರಸ್ಗಳನ್ನು ಇದು ನಾಶಪಡಿಸತ್ತೆ ಅನ್ನೋದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂಥದ್ದು ಸೊ ಇದು ಜ್ವರಗ್ನ ಜೊತೆಗೆ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಪರ್ಪಟ ಎರಡನೇ ಇಂಗ್ರೀಡಿಯೆಂಟು ಪರ್ಪಟ ತಂಪು ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು ದಾಹ ಪ್ರಶಮನ ಅಂತ ಹೇಳ್ತೇವೆ ನಾವು ಸೊ ತುಂಬ ತಂಪನ್ನು ಮಾಡುತ್ತೆ ಉಶಿರಾ ಉಶೀರ ಅಂದರೆ ಲಾವಂಚ ಲಾವಂಚ ತಂಪು ಮಾಡೋದು ನಿಜ ಜೊತೆಗೆ ಇದು ಆ್ಯಂಟಿ ಮೈಕ್ರೋಬೇಲ್ ಆಗು ಕೆಲಸ ಮಾಡುತ್ತೆ ಇನ್ನೂ ಹಲವಾರು ಪ್ರಯೋಜನಗಳಿವೆ ಅಂದರೆ ಭೇದಿ ಆಗ್ತಾ ಇರತ್ತಲ್ಲ ಭೇದಿ ಆಗುವಾಗ ಭೇದಿ ಆಗದೇ ಇರೋ ಥರ ಬಾಡಿಗೆ ಆ ವಾಟರನ್ನು ಎಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಡಿಹೈಡ್ರೇಷನ್ ತಡೆಯಲಿಕ್ಕೂ ಇದು ಅನುಕೂಲ ಮಾಡಿಕೊಡುತ್ತೆ ಮತ್ತು ನಾವು ಬೇಸಿಗೆಯಲ್ಲಿ ಆಗಾಗ ಇದನ್ನು ಕುಡಿತಾ ಇದ್ದರೆ ನಮಗೆ ಈ ಚರ್ಮದ ಸಮಸ್ಯೆಗಳು ಅಥವಾ ಉರಿ ಇದೆಲ್ಲ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮುಸ್ತಾ ಪರ್ಪಟೋ ಶೀರ ಚಂದನ ಚಂದನ ಅಂತಂದರೆ ನಮಗೆಲ್ಲ ಈ ರಕ್ತಚಂದನ ನೆನಪಾಗುತ್ತೆ ಆಯುರ್ವೇದದಲ್ಲಿ ಚಂದನ ಅಂತಂದರೆ ಶ್ರೀಗಂಧ ರಕ್ತಚಂದನ ಅಂದರೆ ಬೇರೆ ಸೊ ಈ ಶ್ರೀಗಂಧ ಇದೆಯಲ್ಲ ಶ್ರೀಗಂಧದ ತಿರುಳನ್ನು ನಾವು ಬಳಕೆ ಮಾಡಿದಾಗ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಗ್ರಾಹಿ ಗುಣ ಅಂದರೆ ಇದು ಏನು ಎಬ್ಸಾರ್ಬ್ ಮಾಡುವುದರಿಂದಾಗಿ ಭೇದಿ ಅತಿಯಾಗಿ ಆಗೋದಿಲ್ಲ ದೇಹವನ್ನು ತಂಪಾಗಿಡತ್ತೆ ಚರ್ಮಕ್ಕೆ ಅನುಕೂಲ ಮಾಡುತ್ತೆ ಮಾಡ್ಕೊಡುತ್ತೆ ಉರಿ ಕಡಿಮೆ ಮಾಡುತ್ತೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಇಷ್ಟೆಲ್ಲ ಪ್ರಯೋಜನಗಳಿವೆ ಇನ್ನು ಉದೀಚ್ಯ ಇದು ಕೂಡ ಒಂದು ಹುಲ್ಲಿನ ಜಾತಿಗೆ ಸೇರಿರುವಂಥದ್ದು ಇದೂ ಕೂಡ ತುಂಬ ತಂಪು ಜೊತೆಗೆ ಇದು ಇದಕ್ಕೂ ಕೂಡ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ ನಾಗರ ನಾಗರ ಅಂತಂದರೆ ಶುಂಠಿ ಒಣಶುಂಠಿ ಅಂತ ಅರ್ಥ ಆಯುರ್ವೇದದಲ್ಲಿ ನಾಗರ ಅಂತ ಹೇಳೋದು ಒಣಶುಂಠಿಗೆ ಶುಂಠಿಗೆ ಸೊ ಈ ಒಣಶುಂಠಿಯನ್ನು ಬಳಕೆ ಮಾಡಿದಾಗ ನಮಗೆ ಅರೆ ಶುಂಠಿ ಉಷ್ಣ ಅಲ್ವಾ ಅಂತ ಅನಿಸ್ಬೋದು ಬಟ್ ಒಣ ಶುಂಠಿ ಮಧುರ ವಿಪಾಕ ಅದು ಇರೋದರಿಂದ ಅದರಿಂದ ನಮಗೆ ಅಂಥ ಉಷ್ಣ ಆಗೋದಿಲ್ಲ ಜೊತೆಗೆ ಡೈಜೆಷನ್ ಚನ್ ತುಂಬ ಚೆನ್ನಾಗಾಗತ್ತೆ ಇವಾಗ ಎಲ್ ಎಲ್ಲವುಗಳ ಜೊತೆಗೆ ಒಣ ಶುಂಠಿಯು ಸೇರಿದರೆ ಆಗ ನಮಗೆ ಜ್ವರದಲ್ಲಿ ಆಗುವಂಥ ಇಂಡೈಜೆಷನ್ ಅಥವಾ ಈ ಭೇದಿ ಐ ಬಿ ಎಸ್ ಅನ್ ಸಮಸ್ಯೆಯಲ್ಲಿ ಆಗುವಂಥ ಇಂಡೈಜೆಷನ್ನ ಇದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಹಾಗಾಗಿಯೇ ಈ ಕಾಂಬಿನೇಷನ್ ಜ್ವರ ವಾಂತಿ ಭೇದಿ ಇದು ಮೂರರಲ್ಲೂ ತುಂಬ ಹೆಲ್ಪ್ ಮಾಡುವ ಅಂತ ಒಂದು ಕಾಂಬಿನೇಷನ್ ಆಗಿದೆ ಹಾಗಾದರೆ ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ನಿಮಗೆ ಒಂದು ಯೂಶ್ವಲಿ ನೂರು ಗ್ರಾಮಿನ ಪ್ಯಾಕೆಟ್ ಸಿಗುತ್ತೆ ಆ ನೂರು ಗ್ರಾಮಿನ ಪ್ಯಾಕೆಟ್ ತಂದು ಅದರಲ್ಲಿ ಐದರಲ್ಲಿ ಒಂದು ಭಾಗ ಅಥವಾ ತುಂಬ ಜಾಸ್ತಿ ಪ್ರಿಪೇರ್ ಮಾಡಬೇಕು ಅಂತಿದ್ದರೆ ಮನೆಯಲ್ಲಿ ಒಂದು ಎರಡು ಮೂರು ಜನರಿಗೆ ಆಗಿಬಿಟ್ಟಿದೆ ಅಂತಾದರೆ ಒಂದು ಕಾಲು ಭಾಗದಷ್ಟು ಔಷಧ ಇದನ್ನು ತೆಗೆದುಕೊಳ್ಬೇಕು ಈಗ ಐದರಲ್ಲಿ ಒಂದು ಭಾಗ ಅಂತಂದರೆ ಒಂದು ಇಪ್ಪತ್ತೈದು ಇಪ್ಪತ್ತು ಗ್ರಾಮ್ ಆಗುತ್ತೆ ಸೊ ಇಪ್ಪತ್ತು ಗ್ರಾಮ್ ಆಗುವಷ್ಟು ಕ್ವಾತಚೂಡವನ್ನು ತಗೊಂಡು ಅದಕ್ಕೆ ಸುಮಾರು ಒಂದು ಎರಡು ಲೀಟರ್ ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ ಸಣ್ಣ ಉರಿಯಲ್ಲಿ ಒಂದು ಲೀಟರ್ಗೆ ಬತ್ತಬೇಕು ಅಂದರೆ ಅರ್ಧಕ್ಕೆ ಬತ್ತಿಸಬೇಕು ಈ ಥರ ಬತ್ತಿದ್ದನ್ನು ಸೋಸಿ ಇಟ್ಕೊಳ್ಬೇಕು ಸೋಸಿ ಇಟ್ಕೊಂಡು ಅದನ್ನು ಬಿಸಿ ಬಿಸಿ ಸ್ವಲ್ಪ ಬೇಕಾದಾಗೆಲ್ಲ ಬಿಸಿ ಬಿಸಿ ಬೇಕು ಅನಿಸಿದರೆ ಬಿಸಿ ಬಿಸಿ ಮಾಡ್ಕೊಂಡು ಕುಡಿಬಹುದು ಅಥವಾ ಬೆಚ್ಚಗಿರುವಾಗಲೇ ಕುಡಿಬಹುದು ಅಥವಾ ತಣ್ಣಗಾದ ನಂತರ ಕೂಡ ಕುಡಿಬಹುದು ತಣ್ಣಗಾದ ನಂತರ ಕುಡಿದಾಗ ಇನ್ನೂ ಚೆನ್ನಾಗಿರುತ್ತೆ ದೇಹ ತಂಪು ಅನಿಸುತ್ತೆ ಕುಡಿಲಿಕ್ಕೆ ರುಚಿ ರುಚಿ ಫೀಲ್ ಆಗುತ್ತೆ ಯಾರಿಗೆ ಇದನ್ನು ಕುಡಿಯುವಾಗ ಅಯ್ಯೋ ನಂಗೆ ರುಚಿ ಅನಿಸೋದಿಲ್ಲ ತುಂಬ ಇದನ್ಸುತ್ತೆ ಅಂದರೆ ಒಂದು ಎರಡು ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಜೋನಿ ಬೆಲ್ಲವನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನಿಸಿದರೆ ಬಟ್ ಹಾಗೆಯೇ ಇದು ಟೇಸ್ಟಿ ಆಗಿರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ದಿನಗಳ ದಿನಗಳವರೆಗೆ ಖಂಡಿತ ಕುಡಿಬಹುದು ಏನೂ ತೊಂದರೆ ಇಲ್ಲ ಆದರೆ ಇದನ್ನ ಸಲ ಪ್ರಿಪೇರ್ ಮಾಡಿದ ನಂತರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪೂರ್ತಿಯಾಗಿ ನಾವು ಅದನ್ನು ಖಾಲಿ ಮಾಡಬೇಕು ಅದರ ನಂತರ ಇದ್ರೆ ಅದನ್ನು ಬಿಸಿ ಅದನ್ನು ಮತ್ತೆ ಬಳಕೆ ಮಾಡೋದು ಸರಿಯಲ್ಲ ಇದನ್ನು ಹಾಲಿಗೆ ಹಾಕ್ಕೊಂಡೆಲ್ಲ ಕುಡಿಯೋದು ಸರಿಯಲ್ಲ ಯಾಕೆಂದರೆ ಇದನ್ನು ನಾವು ಕುಡಿತಿರೋದೇ ಈ ಥರದ ಖಾಯಿಲೆಗಳಿರುವಾಗ ಹಾಗಾಗಿ ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿಯೋದು ಅಷ್ಟು ಸರಿಯಾಗೋದಿಲ್ಲ ಮತ್ತು ಅದು ಅಷ್ಟು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಇದನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅಂತ ನೀವು ಕೇಳ್ಬೋದು ಊಟಕ್ಕಿಂತ ಮೊದಲು ತಗೊಳ್ಬೇಕು ಊಟದ ನಂತರ ತಗೊಳ್ಕೊಳ್ಬೇಕು ಆ ಥರ ಏನಿಲ್ಲ ನೀರಿನ ಬದಲು ಇಡೀ ದಿನ ಅದಕ್ಕೆ ಪಾನೀಯ ಅಂತ ಹೇಳೋದು ಇದಕ್ಕೆ ನೀರಿನ ಬದಲು ಇಡೀ ದಿನ ಬಾಯಾರಿಕೆ ಆದಾಗೆಲ್ಲ ಆಗಾಗ ಆಗಾಗ ಇದನ್ನು ಕುಡಿತಾ ಇರಬಹುದು ಮತ್ತು ಡಯಾಬಿಟಿಸ್ ಇರುವವರು ಹೈಪರ್ ಟೆನ್ಷನ್ ಇರುವವರು ಅಥವಾ ಬೇರೆ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅಂಥವರು ಕೂಡ ಇದನ್ನು ಈ ಥರದ ಸಮಸ್ಯೆ ಇರುವಾಗ ಕುಡಿಲಿಕ್ಕೆ ಏನೂ ತೊಂದರೆ ಇಲ್ಲ ಇದರಿಂದ ಬಹಳಷ್ಟು ಜನರಿಗೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗಿದ್ದನ್ನು ನಾನು ನೋಡಿದ್ದೇನೆ ಸೊ ಒಟ್ಟಿನಲ್ಲಿ ದೇಹಕ್ಕೆ ಮನಸ್ಸಿಗೆ ತುಂಬ ತಂಪು ಮಾಡುವಂಥ ಈ ಥರದ ಕಾಯಿಲೆಗಳಲ್ಲಿ ತುಂಬ ಹೆಲ್ಪ್ ಮಾಡುವಂಥ ಔಷಧ ಆದರೆ ಇದನ್ನು ಬಳಕೆ ಮಾಡುವಾಗ ಇದನ್ನು ಕುಡಿತಿದ್ದೇನೆ ಹಾಗಾಗಿ ನನಗೆ ಜ್ವರ ಗುಣ ಆಗುತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ತುಂಬ ಗ್ರೇಡ್ ಫೀವರ್ ಇದ್ರೆಲ್ಲ ಇದರಲ್ಲಿ ಕಡಿಮೆ ಆಗೋದಿಲ್ಲ ಆದರೆ ಯಾವುದೇ ರೀತಿಯ ಔಷಧಗಳನ್ನು ತೆಗೆದುಕೊಳ್ತಾ ಇದ್ದರೂ ಇದನ್ನು ಒಂದು ಸಪೋರ್ಟಿವ್ ಆಗಿ ಒಂದು ಟಾನಿಕ್ ಥರ ನೀವು ತೆಗೆದುಕೊಳ್ಳಬಹುದು ಅಂದರೆ ಇದನ್ನು ನೀವು ಮೇನ್ ಮೆಡಿಸಿನ್ ಥರ ಕನ್ಸಿಡರ್ ಮಾಡಬೇಡಿ ಇದನ್ನು ನಿಮಗೆ ಬಹಳ ಬೇಗ ಖಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಒಳ್ಳೆಯ ಟಾನಿಕ್ ಥರ ಕನ್ಸಿಡರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಥದೇ ಸ್ಪೆಷಲ್ ವಿಷಯ ಜೊತೆಗೆ ಸಿಗೋಣ ಧನ್ಯವಾದ